ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಹಲವಾರು ಮಂದಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಸ್ವರ್ಗಕ್ಕೆ ಹೋಗುತ್ತೇವೆ, ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ನರಕಕ್ಕೆ ಹೋಗುತ್ತೇವೆ ಎಂದು ಮಾತಾಡಿಕೊಳ್ಳುತ್ತಿರುತ್ತಾರೆ. ಆದರೆ ಈ ಮಾತು ನಿಜವಲ್ಲ. ಸ್ವರ್ಗಕ್ಕೆ ಹೋಗಬೇಕೆಂದರೆ ಕೆಲವು ಅರ್ಹತೆಗಳಿರಬೇಕು. ಆ ಅರ್ಹತೆಗಳು ಏನು ಎಂಬುದನ್ನು ಒಂದು ಕಥೆಯ ಮೂಲಕ ತಿಳಿಯೋಣ. ಆ ಕಥೆ ಏನೆಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಆನಂತರ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಭೂಮಿಯ ಮೇಲೆ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸಿಸುವಂತಹ 4 ಜನ ವ್ಯಕ್ತಿಗಳು ಒಂದೇ ಸಾರಿ ಸತ್ತು ಹೋಗಿರುತ್ತಾರೆ. ಆಗ ಯಮದೂತರು ಆ 4 ಜನರ ಆತ್ಮಗಳನ್ನು ಕರೆದೊಯ್ಯಲು ಬರುತ್ತಾರೆ. ಆ ಸತ್ತವರಲ್ಲಿ ಮೊದಲನೇ ವ್ಯಕ್ತಿ ಒಬ್ಬ ರಾಜ, ಎರಡನೇ ವ್ಯಕ್ತಿ ಒಬ್ಬ ಧನಿಕ ವ್ಯಾಪಾರಿ, ಮೂರನೇ ವ್ಯಕ್ತಿ ಪೂಜೆಗಳನ್ನು ಮಾಡುವಂತಹ ಪೂಜಾರಿ ಪಂಡಿತರು, ಮತ್ತು 4 ವ್ಯಕ್ತಿ ಪ್ರತಿದಿನವೂ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಂತಹ ಒಬ್ಬ ಬಡವನಾದ ಕೂಲಿ ಕಾರ್ಮಿಕ. ಯಮದೂತರು ಈ 4 ಜನರ ಆತ್ಮರನ್ನು ಯಮಧರ್ಮರಾಜನ ಸಭೆಗೆ ಕರೆದೊಯ್ಯುತ್ತಾರೆ. ಆದರೆ ಇನ್ನೂ ಸಭೆಗೆ ಯಮಧರ್ಮರಾಜನು ಆಗಮಿಸಿರಲಿಲ್ಲ. ಈ ಗ್ಯಾಪಲ್ಲಿ ಅವರೆಲ್ಲರೂ ಸೇರಿ ಸ್ವರ್ಗ ಮತ್ತು ನರಕದ ಬಗ್ಗೆ ಮಾತಾಡಿಕೊಳ್ಳುತ್ತಿದ್ದರು. ಪ್ರತಿಯೊಬ್ಬರೂ ಕೂಡ ಸ್ವರ್ಗಕ್ಕೆ ಹೋಗಬೇಕೆಂದು ಕೋರಿಕೊಳ್ಳುತ್ತಿದ್ದಾರೆ. ಎಲ್ಲರಿಗಿಂತಲೂ ಮೊದಲು ರಾಜನು ಮಾತಾಡುತ್ತಾ ಹೀಗೆ ಹೇಳುತ್ತಾರೆ, ಯಮಧರ್ಮರಾಜನು ನನ್ನನ್ನೇ ಸ್ವರ್ಗಕ್ಕೆ ಕಳಿಸುತ್ತಾರೆ, ಏಕೆಂದರೆ ನಾನೊಬ್ಬ ಪ್ರಸಿದ್ಧ ರಾಜನಾಗಿದ್ದು ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದೊಳ್ಳೆಯ ಹೆಸರನ್ನು ಗಳಿಸಿದ್ದೇನೆ. ನನ್ನ ರಾಜ್ಯದಲ್ಲಿ ಪ್ರಜೆಗಳು ನಾನು ಮಾಡಿದಂತಹ ಒಳ್ಳೆಯ ಕಾರ್ಯಗಳ ಬಗ್ಗೆ ಮಾತಾಡುತ್ತಲೇ ಇರುತ್ತಾರೆ. ನನ್ನ ಕೋಟೆಗೆ ಬಂದವರನ್ನು ನಾನು ಎಂದಿಗೂ ಸಹ ಬರಿಗೈಯಲ್ಲಿ ಕಳಿಸಲಿಲ್ಲ. ಯಾವಾಗಲೂ ಯಾವುದೋ ಒಂದು ಬಹುಮಾನವನ್ನು ನೀಡಿ ಕಳಿಸುತ್ತಿದ್ದೆ. ಅವರಿಗೆ ಜೀವನ ಪೂರ್ತಿ ನೆನಪಿರುವಷ್ಟು ಧನವನ್ನು ನೀಡುತ್ತಿದ್ದೆ. ನಾನು ಲಕ್ಷಾಂತರ ಜನರಿಗೆ ಆಹಾರ ಲಭಿಸುವ ಹಾಗೆ ಮಾಡಿದ್ದೇನೆ. ಹಾಗೆಯೇ ಅವರು ವಾಸಿಸಲು ಯೋಗ್ಯವಾದ ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದೇನೆ. ಆದ್ದರಿಂದ ನನ್ನ ಈ ಕೆಲಸಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಯಮಧರ್ಮರಾಜನು ನನ್ನನ್ನು ಸ್ವರ್ಗಕ್ಕೆ ಕಳಿಸುತ್ತಾನೆಂದು ರಾಜನು ಇನ್ನುಳಿದ 3 ಜನರಿಗೆ ಹೇಳುತ್ತಾರೆ. ರಾಜನ ಮಾತುಗಳನ್ನು ಕೇಳಿದ ನಂತರ ಧನಿಕ ವ್ಯಾಪಾರಿ ಮಾತಾಡುತ್ತಾ, ನಾನು ಈ ಭೂಮಿಯ ಮೇಲೆ ಬದುಕಿದ್ದಾಗ ಅತಿ ಹೆಚ್ಚು ಹಣವನ್ನು ಸಂಪಾದಿಸಿದ್ದೇನೆ. ಆ ಹಣದಿಂದ 1000 ಮಂದಿ ಪ್ರಜೆಗಳಿಗೆ ಸಹಾಯ ಮಾಡಿದ್ದೇನೆ. ನಾನು ಸಂಪಾದಿಸಿದ ಹಣದಲ್ಲಿ 11 ಭಾಗವನ್ನು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲು ಉಪಯೋಗಿಸಿದ್ದೇನೆ. ನಾನು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ತಾಳೆ ಮಾಡಿ ನೋಡಿ ಯಮಧರ್ಮರಾಜನು ನನ್ನನ್ನು ಸ್ವರ್ಗಕ್ಕೆ ಕಳಿಸುತ್ತಾರೆ, ಈ ವಿಷಯ ನನಗೆ ಮೊದಲೇ ಗೊತ್ತು ಎಂದು ವ್ಯಾಪಾರಿ ಹೇಳುತ್ತಾರೆ. ನಂತರ ಪೂಜಾರಿ ಪಂಡಿತರು ಮಾತಾಡುತ್ತಾ, ಸ್ವರ್ಗಕ್ಕೆ ಹೋಗುವುದಾದರೆ ಅಷ್ಟು ಸುಲಭವಾದ ಕೆಲಸವಲ್ಲ. ಸ್ವರ್ಗಕ್ಕೆ ಹೋಗಬೇಕೆಂದರೆ ದಾನ ಧರ್ಮಗಳ ಜೊತೆ ಪೂಜೆಗಳನ್ನು ಸಹ ಮಾಡಬೇಕಾಗುತ್ತದೆ. ಆದ್ದರಿಂದಲೇ ಸ್ವರ್ಗಕ್ಕೆ ಹೋಗಲು ನಾನೇ ಅರ್ಹನು, ಏಕೆಂದರೆ ನಾನು ಪ್ರತಿದಿನವೂ ಆ ಭಗವಂತನನ್ನು ಪೂಜಿಸುತ್ತಿದ್ದೆ. ಭೂಮಿಯ ಮೇಲೆ ಇಡೀ ನನ್ನ ಜೀವಿತ ಕಾಲವನ್ನು ಆ ಭಗವಂತನನ್ನು ಪೂಜಿಸಲು ಮುಡಿಪಾಗಿಟ್ಟೆ. ನಾನು ಮಾಡಿದ ಒಳ್ಳೆಯ ಕೆಲಸಗಳಿಂದ ಯಮಧರ್ಮರಾಜನು ನನಗೆ ಮಾತ್ರ ಸ್ವರ್ಗದ ದ್ವಾರಗಳನ್ನು ತೆರೆಯುತ್ತಾರೆಂದು ಪೂಜಾರಿ ಪಂಡಿತರು ಹೇಳುತ್ತಾರೆ. ಈ ರೀತಿಯಾಗಿ 3 ಜನರು ಅವರವರ ವಾದಗಳನ್ನು ಮಂಡಿಸುತ್ತಿದ್ದರು. ಆನಂತರ ಆ 3 ಜನರು ಸೇರಿ ಈ ಬಡ ಕಾರ್ಮಿಕನ ಕಡೆ ನೋಡಿ, ಅಸಲು ಈತನು ಏನನ್ನಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆಯೇ? ತಾನು ಜೀವನ ಪೂರ್ತಿ ಕೂಲಿ ಮಾಡುತ್ತಲೇ ಕಳೆದಿರಬಹುದು ಎಂದು ಹೀಯಾಳಿಸುತ್ತಾರೆ. ಆ ಬಡ ಕೂಲಿ ಕಾರ್ಮಿಕ ಅವರ ಮಾತುಗಳನ್ನು ಕೇಳಿ ಏನೂ ಹೇಳಲಾರದೆ ತಲೆ ತಗ್ಗಿಸಿಕೊಂಡು ನಿಂತಿದ್ದನು. 3 ಜನರು ಮಾತ್ರ ಅವರನ್ನು ಅವರೇ ಹೊಗಳಿಕೊಳ್ಳುತ್ತಾ ತುಂಬಾ ಗರ್ವದಿಂದ ಮಾತಾಡಿಕೊಳ್ಳುತ್ತಿದ್ದಾರೆ. ಸ್ವಲ್ಪ ಸಮಯದಲ್ಲಿಯೇ ಯಮಧರ್ಮರಾಜನು ಆಗಮಿಸಿ ಸಿಂಹಾಸನದ ಮೇಲೆ ಆಸೀನರಾದರು. ಚಿತ್ರಗುಪ್ತರನ್ನು ಕುರಿತು, ಚಿತ್ರಗುಪ್ತ ಇವರ ಜೀವನ ಲೆಕ್ಕಾಚಾರಗಳನ್ನು ತಾಳೆ ಮಾಡಿ ನೋಡಿ ಎಂದು ಹೇಳಿದರು. ಮೊದಲಿಗೆ ಚಿತ್ರಗುಪ್ತನು ರಾಜನನ್ನು ಕರೆದು, ನೀನು ಭೂಮಿಯ ಮೇಲೆ ಹೆಸರಾಂತ ಪ್ರಸಿದ್ಧ ರಾಜನಾಗಿದ್ದೆ, ನೀನು ನಿನ್ನ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳ ಬಗ್ಗೆ ವಿವರಿಸು ಎಂದು ಹೇಳುತ್ತಾರೆ. ತಕ್ಷಣವೇ ರಾಜನು ತಾನು ಮಾಡಿದಂತಹ ಕೆಲಸಗಳನ್ನು ಬಹಳ ಗರ್ವದಿಂದ ಹೇಳುತ್ತಾನೆ. ನಾನೊಬ್ಬ ದೊಡ್ಡ ರಾಜ್ಯಕ್ಕೆ ರಾಜನಾಗಿದ್ದೆ. ನನ್ನ ರಾಜ್ಯ ಬಹಳ ಅಭಿವೃದ್ಧಿ ಪಡೆಯಿತು. ನನ್ನ ರಾಜ್ಯದಲ್ಲಿ ಬಡವರು ತುಂಬಾ ಕಡಿಮೆ ಮಂದಿ. ಎಲ್ಲರೂ ನನ್ನ ಪರಿಪಾಲನೆಯಲ್ಲಿ ಆನಂದವಾಗಿ ಜೀವಿಸುತ್ತಿದ್ದಾರೆ. ನನ್ನ ರಾಜ್ಯದ ಪ್ರಜೆಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದ ಹಾಗೆ ನೋಡಿಕೊಂಡಿದ್ದೇನೆ. ನನ್ನ ರಾಜ್ಯದಲ್ಲಿ ಹಸಿವೆ ಇಲ್ಲ. ಪ್ರತಿದಿನವೂ 1,00,000 ರೂಪಾಯಿಗಳನ್ನು ನನ್ನ ಪ್ರಜೆಗಳಿಗೋಸ್ಕರ ನಾನು ಖರ್ಚು ಮಾಡುತ್ತೇನೆ. ಆದ್ದರಿಂದ ನನ್ನ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ. ಇವು ನಾನು ಮಾಡಿದಂತಹ ಒಳ್ಳೆಯ ಕಾರ್ಯಗಳು ಎಂದು ವಿವರಿಸಿ ಹೇಳಿದನು ರಾಜನು. ರಾಜನ ಮಾತುಗಳನ್ನು ಕೇಳಿದ ನಂತರ ಚಿತ್ರಗುಪ್ತನು ತನ್ನ ಪುಸ್ತಕವನ್ನು ತೆರೆದು ಅದರಲ್ಲಿ ನೋಡುತ್ತಾರೆ. ಆ ಪುಸ್ತಕವನ್ನು ನೋಡಿದ ನಂತರ ಚಿತ್ರಗುಪ್ತನು ರಾಜನನ್ನು ಕುರಿತು, ನೀವು ಹೇಳಿದ್ದೆಲ್ಲ ನಿಜವೇ. ನೀವು ನಿಮ್ಮ ಪ್ರಜೆಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೀರಿ. ಆದರೆ ನೀವು ಬಹುದೊಡ್ಡ ತಪ್ಪು ಮಾಡಿದ್ದೀರಿ. ನೀವು ನಿಮ್ಮ ರಾಜ್ಯವನ್ನು ವಿಸ್ತರಿಸಲು ಬಹಳಷ್ಟು ಯುದ್ಧಗಳನ್ನು ಮಾಡಿದ್ದೀರಿ.
ಆ ಯುದ್ಧಗಳಲ್ಲಿ ಲಕ್ಷಾಂತರ ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರೆ. ಅವರೆಲ್ಲರ ಸಾವಿಗೆ ಮುಖ್ಯ ಕಾರಣಕರ್ತರು ನೀವೇ. ನಿಮ್ಮ ಕಾರಣದಿಂದಲೇ ಅವರ ಹೆಂಡತಿಯರು ವಿಧವೆಯರಾದರು, ಅವರ ಮಕ್ಕಳು ಅನಾಥರಾದರು, ಕುಟುಂಬಸ್ಥರು ಬೀದಿ ಪಾಲಾದರು. ಆ ಸೈನಿಕರಿಗೆ ಅನ್ಯಾಯ ಮಾಡಿದ್ದೀರಾ. ಯುದ್ಧವನ್ನು ಮಾಡದೆ ನೀವು ನಿಮ್ಮ ನೆರೆಹೊರೆಯ ರಾಜ್ಯಗಳೊಂದಿಗೆ ಮಿತ್ರತ್ವವನ್ನು ಬೆಳೆಸಿಕೊಂಡಿದ್ದರೆ ನಿಮ್ಮ ರಾಜ್ಯ ವಿಸ್ತರಿಸಲ್ಪಡುತ್ತಿತ್ತು, ಹಾಗೆಯೇ ನಿಮ್ಮ ರಾಜ್ಯ ಅಭಿವೃದ್ಧಿಯಾಗುತ್ತಿತ್ತು. ನೀವು ನಿಮ್ಮ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಿ, ಆದರೆ ಸೈನಿಕರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟಿದ್ದೀರಿ. ಈ ಕಾರಣದಿಂದ ನಿಮಗೆ ಸ್ವರ್ಗಕ್ಕೆ ಅನುಮತಿ ಇಲ್ಲವೆಂದು ಚಿತ್ರಗುಪ್ತನು ರಾಜರಿಗೆ ಹೇಳುತ್ತಾರೆ. ಚಿತ್ರಗುಪ್ತರ ಮಾತುಗಳನ್ನು ಕೇಳಿದ ನಂತರ ರಾಜ ಹಿಂದಕ್ಕೆ ಹೊರಟು ಹೋದರು. ಆನಂತರ ಚಿತ್ರಗುಪ್ತನು ಧನಿಕ ವ್ಯಾಪಾರಿಯನ್ನು ಕರೆದು ನೀವು ಮಾಡಿದ ಸತ್ಕಾರ್ಯಗಳ ಬಗ್ಗೆ ವಿವರಿಸಿ ಎಂದು ಹೇಳುತ್ತಾರೆ. ಆಗ ವ್ಯಾಪಾರಿ, ನಾನು ಭೂಮಿಯ ಮೇಲೆ ನನ್ನ ಜೀವಿತಕಾಲದಲ್ಲಿ ಎಷ್ಟು ಹಣವನ್ನು ಸಂಪಾದಿಸಿದ್ದೇನೆಯೋ ಅದರಲ್ಲಿ 11ನೇ ಭಾಗವನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಉಪಯೋಗಿಸಿದ್ದೇನೆ. ಸಾವಿರಾರು ಮಂದಿಗೆ ಆಹಾರವನ್ನು ನೀಡಿದ್ದೇನೆ. ಅನೇಕ ಆಶ್ರಮಗಳಿಗೆ ದಾನಗಳನ್ನು ಮಾಡಿದ್ದೇನೆ. ಮನೆ ಇಲ್ಲದವರಿಗೆ ಮನೆ ನಿರ್ಮಿಸಿ ಕೊಟ್ಟಿದ್ದೇನೆ. ಮಠ ಮತ್ತು ಮಂದಿರಗಳಿಗೆ ದಾನ ಮಾಡಿದ್ದೇನೆ. ತುಂಬಾ ಧರ್ಮಶಾಲೆಗಳನ್ನು ನಿರ್ಮಿಸಿದ್ದೇನೆ. ಪ್ರತಿ ಊರಿನಲ್ಲೂ ಒಂದೊಂದು ಅಂಗಡಿಯನ್ನು ತೆರೆದಿದ್ದೇನೆ. ಇದರಿಂದ ಪ್ರಜೆಗಳಿಗೆ ಬೇಕಾದ ವಸ್ತುಗಳು ಸುಲಭವಾಗಿ ಸಿಗುವ ಹಾಗೆ ಮಾಡಿದ್ದೇನೆ. ಇವಿಷ್ಟು ನಾನು ನನ್ನ ಜೀವನದಲ್ಲಿ ಮಾಡಿದಂತಹ ಒಳ್ಳೆಯ ಕೆಲಸಗಳು ಎಂದು ಧನಿಕ ವ್ಯಾಪಾರಿ ಹೇಳುತ್ತಾರೆ. ವ್ಯಾಪಾರಿಯ ಮಾತುಗಳನ್ನು ಕೇಳಿದ ಬಳಿಕ ಚಿತ್ರಗುಪ್ತನು ತನ್ನ ಪುಸ್ತಕವನ್ನು ತೆರೆದು ಆ ವ್ಯಾಪಾರಿಯ ಜೀವನ ಸಾರಾಂಶವನ್ನು ನೋಡುತ್ತಾರೆ. ಆಗ ಚಿತ್ರಗುಪ್ತರು ವ್ಯಾಪಾರಿಯನ್ನು ಕುರಿತು, ನೀವು ಹೇಳಿದ್ದೆಲ್ಲ ನಿಜವೇ. ನೀವು ಭೂಮಿಯ ಮೇಲೆ ಬಹಳ ದಾನ ಧರ್ಮಗಳನ್ನು ಮಾಡಿದ್ದೀರಿ. ಆದರೆ ನೀವು ಮಾಡಿದ ಒಳ್ಳೆಯ ಕೆಲಸಗಳೆಲ್ಲವೂ ಕೂಡ ಕೆಟ್ಟ ಮಾರ್ಗದಿಂದ, ದುರಾಸೆಯಿಂದ ಸಂಪಾದಿಸಿದ ಹಣದಿಂದ ಮಾಡಿದ್ದೀರಿ. ಆ ಹಣವನ್ನು ಸಂಪಾದಿಸಲು ಹಲವಾರು ಸುಳ್ಳುಗಳನ್ನು ಹೇಳಿದ್ದೀರಿ. ಅನೇಕ ನಕಲಿ ವಸ್ತುಗಳನ್ನು ಮಾರಾಟ ಮಾಡಿದ್ದೀರಿ. ನಿಮ್ಮ ದಾರಿಗೆ ಅಡ್ಡ ಬಂದ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಕಷ್ಟವನ್ನು ಕೊಟ್ಟಿದ್ದೀರಿ. ನೀವು ಮಾಡಿದ ಕೆಲಸಗಳಿಂದ ಬಹಳ ಮಂದಿ ರೋಗಗಳಿಗೆ ತುತ್ತಾಗಿ ಸಾವಿಗೀಡಾಗಿದ್ದಾರೆ. ಇನ್ನು ಹಲವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾರೆ. ಬಡವರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಅಧಿಕ ಬೆಲೆಯ ಮೋಸದಿಂದ ಕಸಿದುಕೊಂಡಿದ್ದೀರಾ. ಈ ಎಲ್ಲ ಮೋಸದ ವ್ಯಾಪಾರದಿಂದ ನೀವು ಮಾಡಿದ ಸತ್ಕಾರ್ಯಗಳು ಶೂನ್ಯವಾಗಿ ಬದಲಾಗಿವೆ. ನೀವು ಮಾಡಿದಂತಹ ಒಳ್ಳೆಯ ಕೆಲಸಗಳಿಗಿಂತಲೂ ಕೆಟ್ಟ ಕೆಲಸಗಳೇ ಹೆಚ್ಚಾಗಿವೆ. ಆದ್ದರಿಂದ ನೀವು ಸ್ವರ್ಗಕ್ಕೆ ಹೋಗಲು ಅರ್ಹರಲ್ಲ ಎಂದು ಹೇಳುತ್ತಾರೆ ಚಿತ್ರಗುಪ್ತರು. ಆನಂತರ ಚಿತ್ರಗುಪ್ತನು ಪೂಜಾರಿಗಳನ್ನು ಕರೆದು ನೀವು ಮಾಡಿದ ಒಳ್ಳೆಯ ಕೆಲಸಗಳ ಬಗ್ಗೆ ವಿವರಿಸಿ ಎಂದು ಹೇಳುತ್ತಾರೆ. ಆಗ ಪೂಜಾರಿ ಪಂಡಿತರು, ನಾನು ಎಷ್ಟೋ ಮಂದಿಗೆ ಜ್ಞಾನವನ್ನು ಬೋಧಿಸಿದ್ದೇನೆ. ಅನೇಕರ ಯಜ್ಞಗಳನ್ನು ಸಫಲವಾಗುವ ಹಾಗೆ ಮಾಡಿದ್ದೇನೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ಆ ಭಗವಂತನಿಗೆ ಪೂಜೆಗಳನ್ನು ಮಾಡುತ್ತಲೇ ನನ್ನ ಜೀವನದ ಬಹುಪಾಲು ಕಳೆದಿದ್ದೇನೆ. ಅನೇಕರಿಗೆ ವಿವಾಹಗಳನ್ನು ಮಾಡಿಸಿದ್ದೇನೆ. ಲಕ್ಷಾಂತರ ಮಂದಿಗೆ ಪಿಂಡ ಪ್ರದಾನ ಮಾಡಿಸಿದ್ದೇನೆ. ಲೆಕ್ಕವಿಲ್ಲದಷ್ಟು ಮಂದಿಗೆ ಮಾರ್ಗದರ್ಶನ ನೀಡಿದ್ದೇನೆ. ಅವೆಲ್ಲಕ್ಕಿಂತಲೂ ಒಳ್ಳೆಯ ಕಾರ್ಯಗಳು ಇನ್ನೇನಿರುತ್ತವೆ ಎಂದು ಹೇಳಿದರು ಪೂಜಾರಿ ಪಂಡಿತರು. ಆಗ ಚಿತ್ರಗುಪ್ತರು ತನ್ನ ಪುಸ್ತಕವನ್ನು ತೆರೆದು ಪಂಡಿತರ ಜೀವನ ಸಾರಾಂಶವನ್ನು ನೋಡುತ್ತಾರೆ. ಪೂಜಾರಿಗಳೇ, ನೀವು ಹೇಳಿದ್ದೆಲ್ಲ ಸತ್ಯವೇ. ನೀವು ಸಾವಿರಾರು ಮಂದಿಗೆ ಜ್ಞಾನ ಬೋಧನೆ ಮಾಡಿದ್ದೀರಾ, ಆದರೆ ಆ ಜ್ಞಾನವನ್ನು ನೀವು ಪರಿಪಾಲಿಸಲಿಲ್ಲ. ನೀವು ಲಕ್ಷಾಂತರ ಪೂಜೆಗಳನ್ನು ಮಾಡಿದ್ದೀರಾ, ಆದರೆ ಅದರಲ್ಲಿ ಒಂದು ಪೂಜೆಯನ್ನು ಕೂಡ ನೀವು ನಿಸ್ವಾರ್ಥ ಭಾವನೆಯಿಂದ, ಭಕ್ತಿಯಿಂದ ಮಾಡಲಿಲ್ಲ. ನೀವು ಕೇವಲ ಹಣವನ್ನು ಸಂಪಾದಿಸುವುದಕ್ಕಷ್ಟೇ ಪೂಜೆಗಳನ್ನು ಮಾಡಿದ್ದೀರಿ. ಆದ್ದರಿಂದ ನಿಮಗೆ ಸ್ವರ್ಗಕ್ಕೆ ಹೋಗುವುದಕ್ಕೆ ಅನುಮತಿ ಇಲ್ಲವೆಂದು ಹೇಳುತ್ತಾರೆ ಚಿತ್ರಗುಪ್ತರು. ಅದನ್ನು ಕೇಳಿದಂತಹ ಪಂಡಿತರು ಬೇಸರದಿಂದ ಹಿಂದಕ್ಕೆ ಸರಿದರು. ಸ್ನೇಹಿತರೆ, ಈಗ ಉಳಿದಿರುವುದು ಕೇವಲ ಬಡ ಕಾರ್ಮಿಕ. ಆತನು ಈ ಮೂರು ಜನರಿಗೆ ಮತ್ತು ಚಿತ್ರಗುಪ್ತರಿಗೆ ನಡೆದ ಸಂಭಾಷಣೆಗಳನ್ನು ಕೇಳಿ ಬಹಳ ಗೊಂದಲಕ್ಕೀಡಾಗಿದ್ದರು. ಏಕೆಂದರೆ ಇದುವರೆಗೂ ತನ್ನ ಜೊತೆಗಿದ್ದವರು ತುಂಬಾ ಶ್ರೇಷ್ಠವೆಂದು ಭಾವಿಸಿದ್ದೆ, ಅವರಿಗೆ ಸ್ವರ್ಗಕ್ಕೆ ಅನುಮತಿ ದೊರಕಲಿಲ್ಲ. ಇನ್ನು ಹೀಗಿರುವಾಗ ನಾನು ಸಾಮಾನ್ಯ ಬಡವನಾದ ಕೂಲಿ ಕಾರ್ಮಿಕ, ನಾನು ಅದೇಗೆ ಸ್ವರ್ಗಕ್ಕೆ ಹೋಗಬಲ್ಲೆನು ಎಂದು ಆಲೋಚನೆಯಲ್ಲಿ ಬಿದ್ದು ಬಿಟ್ಟನು. ನನ್ನಂತಹವರಿಗೆ ಸ್ವರ್ಗದ ಬಗ್ಗೆ ಆಲೋಚಿಸುವ ಅರ್ಹತೆಯೂ ಇರುವುದಿಲ್ಲ. ನಾನು ಪೂಜೆಗಳನ್ನು ಮಾಡಲಿಲ್ಲ, ಇನ್ನು ದಾನ ಧರ್ಮಗಳನ್ನು ಮಾಡುವ ಪರಿಸ್ಥಿತಿ ನನಗಿಲ್ಲ. ಯಾವುದೇ ರೀತಿಯ ಹೇಳಿಕೊಳ್ಳುವಂತಹ ಸತ್ಕಾರ್ಯಗಳನ್ನು ನಾನು ಮಾಡಿಲ್ಲ. ಕೇವಲ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಕುಟುಂಬವನ್ನು ಪೋಷಿಸಿಕೊಂಡು ಬಂದಿದ್ದೇನೆ. ಅಂತಹ ನನಗೆ ಸ್ವರ್ಗ ಹೇಗೆ ಲಭಿಸುತ್ತದೆಂದು ತುಂಬಾ ಬೇಸರದಲ್ಲಿದ್ದು ಬಿಟ್ಟರು. ಇಷ್ಟರಲ್ಲಿ ಚಿತ್ರಗುಪ್ತನು ಆ ಕಾರ್ಮಿಕನನ್ನು ಕರೆದು, ಚಿತ್ರಗುಪ್ತರು ಕೇಳುವ ಮೊದಲೇ ಈತನೇ ಚಿತ್ರಗುಪ್ತರನ್ನು ಕುರಿತು, ಸ್ವಾಮಿ, ನಾನು ಭೂಮಿಯ ಮೇಲೆ ಕಡುಬಡವನಾದ ಕುಟುಂಬದಲ್ಲಿ ಜನ್ಮ ತಾಳಿದೆ. ಯಾವ ಪೂಜೆಗಳನ್ನು ಸಹ ನಾನು ಮಾಡಲಿಲ್ಲ. ದಾನ ಧರ್ಮಗಳನ್ನು ಮಾಡುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನನ್ನ ಕುಟುಂಬವನ್ನು ಕಷ್ಟಪಟ್ಟು ಪೋಷಿಸಿದ್ದೇನೆ. ಸ್ವರ್ಗಕ್ಕೆ ಹೋಗುವ ಅರ್ಹತೆ ನನಗಿಲ್ಲವೆಂದು ನನಗೆ ಗೊತ್ತು. ಆದರೆ ಸ್ವಾಮಿ, ಭೂಮಿಯ ಮೇಲೆ ನಾನು ಬದುಕಿದ್ದಾಗ ಕಷ್ಟ, ಬಡತನವೆಂಬ ನರಕವನ್ನು ಅನುಭವಿಸಿದ್ದೇನೆ. ಇಲ್ಲಿಯೂ ಸಹ ನರಕಕ್ಕೆ ಹೋಗಲು ನಾನು ಸಿದ್ಧವಾಗಿದ್ದೇನೆ.
ಆದರೆ ಪ್ರಭು, ನನಗೆ ಇಲ್ಲಿ ಒಂದು ಕೋರಿಕೆ ಇದೆ. ದಯಮಾಡಿ ನನ್ನ ಈ ಒಂದು ಕೋರಿಕೆಯನ್ನು ತೀರಿಸಿ. ನಾನು ಸ್ವರ್ಗಕ್ಕಂತೂ ಹೋಗುವುದಿಲ್ಲ, ಆದರೆ ಒಂದೇ ಒಂದು ಬಾರಿ ಸ್ವರ್ಗವನ್ನು ನೋಡಬೇಕೆಂದುಕೊಂಡಿದ್ದೇನೆ. ನಾನು ಪ್ರತಿದಿನವೂ ಕೆಲಸಕ್ಕೆ ಹೋಗಿ ಬಂದ ನಂತರ ನನ್ನ ಬಳಿ ಸ್ವಲ್ಪ ಸಮಯ ಮಾತ್ರ ಉಳಿದಿರುತ್ತಿತ್ತು. ಆ ಸಮಯದಲ್ಲಿ ನನ್ನ ತಂದೆ ತಾಯಿಯರನ್ನು ನೋಡಿಕೊಳ್ಳುತ್ತಿದ್ದೆ. ದೇವಾಲಯಕ್ಕೆ ಹೋಗುವ ಅವಕಾಶ ಸಿಗಲಿಲ್ಲ ಎಂದು ಬಹಳ ನೋವಿನಿಂದಲೇ ಚಿತ್ರಗುಪ್ತನೊಡನೆ ಹೇಳಿಕೊಂಡರು ಕೂಲಿ ಕಾರ್ಮಿಕನು. ಕೂಲಿ ಕಾರ್ಮಿಕನ ಮಾತುಗಳನ್ನು ಕೇಳಿದಂತಹ ಚಿತ್ರಗುಪ್ತರು ಆತನ ಜೀವನ ಸಾರಾಂಶವನ್ನು ತನ್ನ ಪುಸ್ತಕದಲ್ಲಿ ತೆರೆದು ನೋಡಿದರು. ತಕ್ಷಣವೇ ಚಿತ್ರಗುಪ್ತನು, ನೀನು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿರುತ್ತೀಯ, ನೆನಪಿಸಿಕೋ. ಒಳ್ಳೆಯ ಕೆಲಸಗಳನ್ನು ಹೇಳಿದರೆ ತಾಳೆ ಮಾಡಿ ನೋಡಿ, ಸ್ವರ್ಗಕ್ಕೆ ಕಳಿಸಲಾಗುವುದು ಎಂದು ಹೇಳುತ್ತಾರೆ. ಆಗ ಆ ಕೂಲಿ ಕಾರ್ಮಿಕ ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆತನು ಕೆಲಸ ಮಾಡುವಾಗ ಒಂದು ಬಾರಿ ಬಹಳ ಹಸಿವಾಗಿ ತಾನು ತಂದಿರುವ ರೊಟ್ಟಿ ತಿನ್ನಲು ಕುಳಿತುಕೊಂಡರು. ಅಷ್ಟರಲ್ಲಿ ಅಲ್ಲಿಗೆ ಬಹಳ ಹಸಿವಿನಿಂದ ಇರುವ ಒಂದು ನಾಯಿ ಬರುತ್ತದೆ. ಊಟವಿಲ್ಲದೆ ನಡೆಯಲಾರದ ಸ್ಥಿತಿಯಲ್ಲಿರುವ ಆ ನಾಯಿ ನನ್ನ ಬಳಿ ಬಂದು ರೊಟ್ಟಿಗಳನ್ನು ದಿಟ್ಟಿಸಿ ನೋಡುತ್ತಿತ್ತು. ಅದನ್ನು ಗಮನಿಸಿದ ನನಗೆ ಊಟ ಮಾಡಬೇಕು ಎಂದೆನಿಸಲಿಲ್ಲ. ನಾನು ಆ ರೊಟ್ಟಿಗಳನ್ನು ತಿನ್ನದೆ ಎಲ್ಲವನ್ನೂ ಆ ನಾಯಿಗೆ ನೀಡಿದೆ. ಆ ದಿನ ಪೂರ್ತಿ ಯಾವುದೇ ರೀತಿಯ ಆಹಾರ ತಿನ್ನದೆ ಕೆಲಸ ಮಾಡಿದೆ ಎಂದು ಹೇಳಿದರು. ಇದನ್ನು ಕೇಳಿದ ಚಿತ್ರಗುಪ್ತರು ನಗುತ್ತಾ, ನಿಮ್ಮ ಮನಸ್ಸು ನಿಷ್ಕಲ್ಮಶವಾದದ್ದು ಎಂದು ಆ ಕೂಲಿ ಕಾರ್ಮಿಕರ ಕೈ ಹಿಡಿದುಕೊಂಡು ಸ್ವರ್ಗಕ್ಕೆ ಕರೆದುಕೊಂಡು ಹೋದರು. ನಿಜ ಹೇಳಬೇಕೆಂದರೆ ಸ್ವರ್ಗಕ್ಕೆ ಹೋಗುವ ಅರ್ಹತೆ ನಿನಗಿದೆ. ಮೂಕ ಪ್ರಾಣಿಗಳ ಮೇಲೆ ದಯ ತೋರಿಸುವುದು ತುಂಬಾ ಒಳ್ಳೆಯ ಕಾರ್ಯ. ಆ ದಿನ ನೀನು ನಾಯಿಯನ್ನು ಒಡೆದು ಓಡಿಸದೆ, ನಿನಗೆ ಹಸಿವಿದ್ದರೂ ಸಹ ಅದನ್ನು ಕೂಡ ಲೆಕ್ಕಿಸದೆ ಆ ನಾಯಿಯ ಹಸಿವನ್ನು ನೀಗಿಸಿದೆ. ಮನುಷ್ಯ ಯಾವುದೇ ಕೆಲಸವನ್ನಾಗಲಿ ಲಾಭವನ್ನು ಆಶಿಸದೆ ನಿಸ್ವಾರ್ಥ ಭಾವನೆಯಿಂದ ಮಾಡಿದರೆ ಅಂತಹ ಕಾರ್ಯಗಳಿಂದ ಅವರಿಗೆ ಪುಣ್ಯ ಲಭಿಸುತ್ತದೆ. ನಿಸ್ವಾರ್ಥ ಭಾವನೆಯಿಂದ ಮಾಡಿದ ಅತಿ ಚಿಕ್ಕ ಕೆಲಸವಾದರೂ ಸರಿ, ಅದರಿಂದ ಬಹಳಷ್ಟು ಪುಣ್ಯ ಬರುತ್ತದೆ. ಹಾಗೆಯೇ ಸ್ವಾರ್ಥದ ಮನೋಭಾವನೆಯಿಂದ, ದೊಡ್ಡ ದೊಡ್ಡದಾಗಿ ಲಾಭ ಬೇಕು ಎಂಬ ಅತಿ ಆಸೆಯಿಂದ ಮಾಡುವಂತಹ ಒಳ್ಳೆಯ ಕಾರ್ಯಗಳಿಂದಲೂ ಕೂಡ ಪುಣ್ಯ ಲಭಿಸುವುದೇ ಇಲ್ಲ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಮಾಡುವ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ನಿಸ್ವಾರ್ಥ ಭಾವನೆಯಿಂದ ಮಾಡಬೇಕು. ಯಾರೇ ಆಗಲಿ ಬೇರೆಯವರ ಬಳಿ ಹಣವನ್ನು ಕದ್ದು ಮೋಸ ಮಾಡಿ ವಂಚನೆ ಮಾಡಿ ಬಂದಂತಹ ಆ ಹಣದಿಂದ ಒಳ್ಳೆಯ ಕಾರ್ಯ ಮಾಡಿದರೆ ಯಾವುದೇ ರೀತಿಯ ಲಾಭವಿರುವುದಿಲ್ಲ. ಯಾರೇ ಆಗಲಿ ಯಾವುದೇ ಕೆಲಸವಾಗಲಿ ಯಾವುದೇ ರೀತಿಯ ಲಾಭವನ್ನು ಆಶಿಸದೆ ನಿಸ್ವಾರ್ಥ ಭಾವನೆಯಿಂದ ಕಾರ್ಯಗಳನ್ನು ನಿರ್ವಹಿಸಿದವರು ಮತ್ತು ಮೂಕ ಪ್ರಾಣಿಗಳಿಗೆ ಸೇವೆಗಳನ್ನು ಮಾಡಿದವರು ಮಾತ್ರವೇ ಸ್ವರ್ಗಕ್ಕೆ ಹೋಗಲು ಅರ್ಹರಾಗಿರುತ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಒಂದೇ ಒಂದು ರೂಪಾಯಿ ದಾನ ಮಾಡದಿದ್ದರೂ ಪರವಾಗಿಲ್ಲ, ಕೇವಲ ನಿಸ್ವಾರ್ಥ ಭಾವನೆಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಕೆಲಸ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂದು ಕೂಲಿ ಕಾರ್ಮಿಕನಿಗೆ ವಿವರಿಸುತ್ತಾ ಸ್ವರ್ಗಕ್ಕೆ ಕರೆದುಕೊಂಡು ಹೋದರು ಚಿತ್ರಗುಪ್ತರು. ಸ್ನೇಹಿತರೆ, ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.